ಕಲಬುರಗಿಯ ಜೇವರ್ಗಿ ರಸ್ತೆಯಲ್ಲಿರುವ ಕೋಟನೂರು ಗ್ರಾಮದ ಲುಂಬಿಣಿ ಉದ್ಯಾನವನದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಯಾರೋ ಕಿಡಿಗೇಡಿಗಳು ಅಪಮಾನ ಮಾಡಿದ್ದನ್ನು ಖಂಡಿಸಿ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಬಳಿ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿ ಅವರ ಮೇಲೆ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಜರುಗಿಸಬೇಕೆಂದು ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಿಂದ ವಿವಿಧ ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿ ತಹಸೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಈಗ ನಾವು ಸ್ವಲ್ಪ ಪ್ರಮಾಣದಲ್ಲೇ ಹೋರಾಟ ನಡೆಸಿದ್ದೇವೆ. ಕೂಡಲೇ ಕಿಡಿಗೇಡಿಗಳಿಗೆ ಉಗ್ರವಾದ ಶಿಕ್ಷೆ ನೀಡಬೇಕು, ಇಲ್ಲದಿದ್ದರೆ ಮುಂದೆ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಈ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದೈತಿ. ಆ ಘಟನೆ ಏನಪ್ಪ ಅಂದ್ರೆ, ನಮ್ಮ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅಪಮಾನ ಮಾಡಿದ್ದು. ಆ ಕಿಡಿಗೇಡಿಗಳು ಆಲ್ರೆಡಿ ಈಗ ಎಲ್ಲರೂ ನಮ್ಮ ಅಂತಂ ಹೇಳಿದಾಗೆ ಬನ್ಸರ್ ಅವ್ರಿಗೆ ಅವರನ್ನ ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರ್ದು, ಮತ್ತು ಕಲ್ಲಿಗೇರಿಸುವ ಮುಖಾಂತರ ಇಲ್ಲ ಗಡಿಪಾರು ಮುಖಾಂತರ ಇನ್ನೊಂದು ಮತ್ತೊಂದು ಕಾಯ್ದೆಯ ಮುಖಾಂತರ ಅವ್ರನ್ನ ಶಿಕ್ಷೆ ಆಗಬೇಕು. ಇಲ್ಲಾಂದ್ರೆ ನಮ್ಮ ಎಲ್ಲ ವಿವಿಧ ಪರ ಸಂಘಟನೆಗಳು ರೋಡ್ಗಿಳಿದು ಇಡೀ ಹುಬ್ಬಳ್ಳಿ ಅಷ್ಟೇ ಅಲ್ಲ ಕರ್ನಾಟಕ ಬಂದ್ ಕರೆಯನ್ನ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ಕೋತೀವಿ. ಕೊಟ್ಟೂರು ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಲಾಗಿದೆ. ಅವಮಾನ ಮಾಡಿದಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು. ಮತ್ತೆ ರಾಜ್ಯದಲ್ಲಿ ದೇಶದಲ್ಲಿ ಈ ಥರ ಪ್ರಕರಣಗಳು ಮತ್ತು ಮರುಕಳಿಸಬಾರ್ದು. ಇದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡಲೇ ಅವರನ್ನು ಬಂಧಿಸಿ ಕಾನೂನು ರೀತಿಯಿಂದ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಪದೇ ಪದೇ ಯಾವುದೋ ದೇಶಕ್ಕಾಗಿ ಹೋರಾಟ ಮಾಡಿದಂಥ ಯಾರೋ ಇರ್ಬೋದು, ಯಾವುದೋ ಮೂರ್ತಿ ಇರ್ಬೋದು, ಬಾಬಾ ಸಾಹೇಬ್ರು ಇರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಅವ್ರದ್ದು ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಇರ್ಬೋದು, ಆಮೇಲೆ ಶಿವಾಜಿ ಮಹಾರಾಜ್ ಅವ್ರದ್ದು ಇರ್ಬೋದು, ಯಾರು ಎಲ್ಲರೂ ದೇಶಕ್ಕಾಗಿ ಹೋರಾಟ ಮಾಡಿದಂಥವ್ರು ಯಾರ್ದೋ ಮೂರ್ತಿಗೂ ಏನೋ ಆದರೂ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಸಂಘಟನೆಗಳು ಒಗ್ಗೂಡಿ ಕಿತ್ತೂರಾಣಿ ಚೆನ್ನಮ್ಮ ವೃತ್ತದಲ್ಲಿ ಮತ್ತೊಮ್ಮೆ ಪ್ರತಿಭಟನೆ ಮಾಡಿ ಉಗ್ರ ಹೋರಾಟ ಅಂದ್ಕೊಳ್ಬೇಕಾಗುತ್ತಂತೆ. ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಜೈ ಭೀಮ್ ಬೋಲೋ, ಜೈ ಭೀಮ್ ಬೋಲೋ.